ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವುದೇ ಮಾರ್ಕಿಂಗ್ ಆಗ್ತಲೇ, ಅಂದರೆ ಶೇಪ್ ಒಂದು ಕೊಟ್ಟರೆ ಸಾಕಾಗುತ್ತೆ, ತೋಳಿನ ಶೇಪ್ ಅಂದರೆ ಮೇಲ್ಗಡೆ ಒಂದು ಶೇಪನ್ನು ಕೊಟ್ಟರೆ ಸಾಕಾಗುತ್ತೆ, ಯಾವುದೇ ಮಧ್ಯಕ್ಕೆ ನಾವು ಎಷ್ಟು ಡೌನಿಂಗನ್ನು ಮಾಡ್ಕೊಬೇಕೋ ಅಷ್ಟು ಡೌನಿಂಗನ್ನು ಇಟ್ಬಿಟ್ಟು ನಾವು ಕಟ್ ಮಾಡಿಬಿಟ್ರೆ ಮುಗೀತು. ಮುಂಭಾಗದ ಶೇಪ್ ಏನಿದೆಯೋ ಅದನ್ನು ತೆಗಿಯೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಅದನ್ನು ನೀವು ಮುಂಭಾಗದ ಶೇಪ್ ತೆಗಿಯೋಕ್ಕೆ ತುಂಬಾ ಕಷ್ಟಪಡ್ತೀರಾ, ಆ ಶೇಪ್ ತೆಗಿಯೋ ಅವಶ್ಯಕತೆನೇ ಇಲ್ಲದಲೇ ಅದೇ ಶೇಪ್ ಬರೋ ಥರ ಯಾವ ಥರ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಅಳತೆ ಬ್ಲೌಸ್, ಇದು ಹೊಲಿಬೇಕು ನಾನೀಗ, ಅದರಿಂದ ಇದನ್ನೇ ಹೊಲಿದು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಲೈನಿಂಗ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ತೋಳಿಗೆ ಮಾತ್ರ. ಇದು ಮೇನ್ ಫ್ಯಾಬ್ರಿಕ್, ಇದು ಈ ಥರ ಬಂದಿದೆ ಸ್ಯಾರಿ. ಬಂದು ಸ್ಯಾರಿ ಬಂದು ಇದು ಈ ಥರ ಇದೆ ಸ್ಯಾರಿ ಬಂದು ಬ್ಲೌಸ್. ಇದು ನಾನು ಇಲ್ಲಿ ಲೈನಿಂಗ್ ಮಾತ್ರ ಕಟ್ ಮಾಡಿ ಆಮೇಲೆ ಮೇನ್ ಫ್ಯಾಬ್ರಿಕ್ಕು ಇಟ್ಕೊಂಡು ಕಟ್ ಮಾಡ್ತೀನಿ. ಈ ಬ್ಲೌಸು ಕೂಡ ನಾನು ಸ್ಟಿಚಿಂಗ್ ಮಾಡಿರೋದು ವಿಡಿಯೋ ಇದೆ ಫ್ರೆಂಡ್ಸ್. ಈ ಬ್ಲೌಸ್ದು ಕೂಡ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗೋದ್ರಿಂದ ಅವ್ರಿಗೆ ಇಷ್ಟೇ ಹೊಲಿಬೇಕಂತೆ ಇದನ್ನೇ ತಂದುಕೊಟ್ಟಿದ್ದಾರೆ. ಮತ್ತು ರೀಸೆಂಟಾಗಿ ಹೊಲ್ಕೊಟ್ಟಿದ್ದೆ, ಈ ವಿಡಿಯೋ ಕೂಡ ಈತೆ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗತ್ತೆ. ಇವಾಗ ತೋಳನ್ನು ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ಇದೆಷ್ಟೈತೋ ಇಷ್ಟೇ ಇಡಬೇಕಂತ ಅವ್ರಿಗೆ. ಫಸ್ಟ್ ಏನು ಮಾಡಬೇಕು ಅಂತ, ನೀವು ನಾವು 2 ಇಂಚಸ್ ಎಕ್ಸ್ಟ್ರಾ ತಗೊಂತೀವಲ್ವಾ, ಇದಕ್ಕೆ ಕಡಿಮೆನೇ ಬೇಕು ಫ್ರೆಂಡ್ಸ್. ನೋಡಿ ಈ ಥರ ಬೇಕಲ್ವಾ, ಇಷ್ಟಾದರೆ ಸಾಕಾಗುತ್ತೆ, ತೀರಾ ಜಾಸ್ತಿ ಎಲ್ಲ ಬೇಡ. ಎಕ್ಸ್ಟ್ರಾ ಇರೋಂಥದ್ದನ್ನು ಕಟ್ ಮಾಡಿ ತೆಗೆದು ಬಿಡ್ತೀನಿ ಫ್ರೆಂಡ್ಸ್. ಮತ್ತೆ ಇದು ಇಷ್ಟು ಬಟ್ಟೆ ಬೇಕೇ ಬೇಕು ನಮಗೆ, ಅಂದರೆ ಕಟಿಂಗ್ ಮಾಡೋದಕ್ಕೆ, ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ಬೇಕು. ನಿಮಗೆ ಸ್ಲೀವ್ ಕಟಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನು ಪರ್ಫೆಕ್ಟಾಗಿ ತೆಗೆದುಕೊಳ್ಳಿ. ಅಕಸ್ಮಾತ್ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಅಂದರೆ ಓಕೆ, ಅಟ್ಯಾಚನ್ನು ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು ನೀವು, ನಾನು ಇಲ್ಲಿಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿ ನೋಡ್ತಾ ಇರ್ಬೋದು, ಇಷ್ಟಕ್ಕೆ ಹಿಂಗೆ ಇಟ್ಕೊಂತೀನಿ ನೋಡಿ. ಇಲ್ಲಿಂದ 1.5 ಇಂಚ್ಗೆ 1.5 ಇಂಚು ನೋಡ್ತಾ ಇರ್ಬೋದು, ಇಲ್ಲಿಂದ 1.5 ಇಂಚು ನೋಡಿ, 1.5 ಇಂಚಷ್ಟನ್ನು ಫಸ್ಟ್ ಲೇಯರ್ ಏನಿರುತ್ತೆ ಈ ಲೇಯರ್ ಕರೆಕ್ಟಾಗಿ ಫಸ್ಟ್ ತೊಗೊಂಡಿದ್ದೀವಿ, ಇಷ್ಟು ಬೇಕೇ ಬೇಕು ಕಂಪಲ್ಸರಿ ತೋಳು ಕಟಿಂಗಿಗೆ ಬೇಕು. ಅದನ್ನು ಏನು ಮಾಡ್ತಾ ಇದ್ದೀನಿ, 1.5 ಇಂಚು ಮೇಲ್ಗಡೆ 2 ಲೇಯರ್ ನಾವು 2 ತೋಳುಗಳನ್ನು ಕಟ್ ಮಾಡ್ತಾ ಇರೋದ್ರಿಂದ 2 ಲೇಯರನ್ನು 1.5 ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನ ಹಾಕೊಂಬಿಡ್ತೀನಿ, ನಿಮ್ಗೆ ಗೊತ್ತಾಗ್ಬೋದು. ಕರೆಕ್ಟಾಗಿ 1.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇಷ್ಟನ್ನು ನೋಡಿ ಈ ಥರ 1.5 ಇಂಚ್ಗೆ ನೀವು ಒಂದು ಮಾರ್ಕನ್ನು ಹಾಕ್ಕೊಂಡು ಆ 1.5 ಇಂಚ್ಗೆ ಈ ಥರ ಬ್ಯಾಕ್ ಈ ಮೇಲ್ಗಡೆ 2 ಲೇಯರನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಇದಿಷ್ಟು ಬೇಕು ಕಟ್ ಮಾಡಿ ತೆಗೆಯೋದಲ್ಲ, ಇದು ಇರಲಿ ಬೇಕು ಸರಿನಾ. ಈಗ ನಮ್ಮ ತೋಳಿನ ಉದ್ದ ಎಷ್ಟು, ಈಗ ಕರೆಕ್ಟಾಗಿ ನಾನು ಒಂದೇ ಶೇಪ್ ತೆಗೆದ್ರು 2 ಶೇಪು ಬಂದಿರುತ್ತೆ ಆ ಥರ. ಈಗ ನೋಡಿ ಫಸ್ಟು ನಾವಿಲ್ಲಿ ಮಾರ್ಜಿನ್ಗೆ ಬಿಡಲೇಬೇಕಲ್ವ ಫ್ರೆಂಡ್ಸ್, ಮಾರ್ಜಿನ್ಗೆ ಅಂತ ಮಾರ್ಕನ್ನು ಹಾಕ್ತಿದ್ದೀನಿ ನೋಡಿ. ಎಷ್ಟು ಮಾರ್ಜಿನ್ ಮಾರ್ಜಿನ್ಗೆ ಬಿಟ್ಟಿದ್ದೀನಿ, ಆ ಮಾರ್ಜಿನ್ಗೆ ಬಿಟ್ಟು ಕರೆಕ್ಟಾಗಿ ಮಾರ್ಜಿನ್ ಇದು ಸ್ಟಿಚ್ ಆಗಿರೋದ್ರಿಂದ ಎಲ್ಲಿಗೆ ಮಾರ್ಜಿನ್ಗೆ ಅಂತ ಬಿಟ್ಟಿದ್ದೀನೋ ಸ್ಟಿಚಿಂಗ್ ಅಲ್ಲಿಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಸಮನೆ ಇಷ್ಟಾಳ ತೆಗೆಲ್ಲ 3 ಇಂಚು ಸಾಕಾಗುತ್ತೆ ಫ್ರೆಂಡ್ಸ್, 3 ಇಂಚ್ಗೆ ನಮ್ಮದು ಡೌನಿಂಗ್ ಸಾಕಾಗುತ್ತೆ ನೋಡಿ. ಇಷ್ಟು ಇಲ್ಲಿ ಕರೆಕ್ಟಾಗಿ ಎಲ್ಲಿಗೆ ಸ್ಟಿಚ್ ಐತೋ ಅಲ್ಲಿಗೆ ಸ್ಟಿಚ್ಗಿರತಕ್ಕ ಒಂದು ಮಾರ್ಕು, ಅಲ್ಲಿಂದ 1/2 ಇಂಚ್ ಮೇಲಕ್ಕೆ ಮಾರ್ಕ್. ಯಾಕಂದರೆ ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಇನ್ನು ಡೌನಿಂಗ್ ಬರುತ್ತೆ, ಇಲ್ಲಿ ಕಟ್ ಮಾಡಿದ್ರೆ ಮೇಲಕ್ಕೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಅದಕ್ಕೆ. ಇದು ಅಷ್ಟೇ, ಇಲ್ಲಿಗೆ ಸ್ಟಿಚಿಂಗ್ ಅದಕ್ಕೆ ಮೇಲೆ ಸ್ವಲ್ಪ ಕಟಿಂಗ್ ಇಷ್ಟಿದೆಯಾ. ಇದನ್ನು ನಾವು ಈಗಿನ್ನೇನು ತೋಳೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಬೇಕಲ್ವಾ, ಇಷ್ಟು ಬೇಕು. ಮೇಲ್ಗಡೆ ನಾನು ಲೈನಿಂಗ್ ಹಂಗೆ ಕಟ್ ಮಾಡ್ಕೊಂಡಿದ್ರಿಂದ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ, ಪರವಾಗಿಲ್ಲ, ಇದು ಚಿಕ್ಕಳತೆ ಆಗಿರೋದ್ರಿಂದ ಸಿಗುತ್ತೆ ಲೈನಿಂಗು ನೋಡಿ. ಕರೆಕ್ಟಾಗಿ ನೋಡಿ ಅಲ್ಲಿ ಎಷ್ಟಕ್ಕೆ ಬೇಕೋ ಅಷ್ಟು ಕರೆಕ್ಟಾಗಿ ಲೈನನ್ನು ಹೇಳ್ಕೊಂಡೆ. ಮತ್ತು ನಮಗೆ ಬೇಕಾಗಿರೋಂತಹ ಡೌನಿಂಗನ್ನು ಈಗ ನಾನು ಮಾರ್ಕ್ ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟೈತೆ ಅಂತ. ಇಷ್ಟು ನೋಡ್ತಾ ಇರ್ಬೋದು, ಇಷ್ಟಕ್ಕೆಲ್ಲ ಡೌನಿಂಗ್ 3 ಇಂಚು ನಾನು ಹೇಳಿದ್ದೆ, 3 ಇಂಚ್ ಸಾಕಾಗುತ್ತೆ ಇಷ್ಟಕ್ಕೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿಂದ ಇಲ್ಲಿಗೆ 3 ಇಂಚೆ ಕರೆಕ್ಟಾಗೈತೆ ನೋಡಿ, 3 ಇಂಚು ಡೌನಿಂಗ್ ಆದರೆ ಸಾಕಾಗುತ್ತೆ. ಇದು ತೋಳಿನ ಸ್ಲೀವ್ ಉದ್ದ ಬಂದು 6 ಮೇಲೂ ಕೂಡ ಮಾರ್ಜಿನ್ಗೆ ಹೋಗೋದ್ರಿಂದ
ಇದು ಬಂದು ಐದೂವರೆ ಎದುರಿಸುತ್ತ 5.5 ಇಂಚಿನ ಉದ್ದ ಬ್ಲೌಸು, 5.5 ಇಂಚ್ ಐತೆ ನೋಡ್ತಾ ಇರ್ಬೋದು. 5.5 ಅಂದರೆ ಇಲ್ಲಿ ಇದು ಕೂಡ ಮಾರ್ಜಿನ್ಗೆ ಹೋಗೋದ್ರಿಂದ, ಇಲ್ಲೂ ಕೂಡ ಮಾರ್ಜಿನ್ಗೆ ಹೋಗೋದ್ರಿಂದ ನಾವು ರೆಡಿ ಬಂದು ಇಲ್ಲಿಂದ ಇಲ್ಲಿಗೆ ತಗೊಬೇಕು. ಇದು 5.5 ಇರೋದ್ರಿಂದ 6.5 ಇಂಚು ನಾವು ತೋಳನ ನೋಡ್ತಾ ಇರ್ಬೋದು, ಕರೆಕ್ಟಾಗಿ 6.5 ಇಂಚು ಐತೆ ನೋಡ್ತಾ ಇರ್ಬೋದು. ನೋಡಿ 6.5 ಇಂಚು ಉದ್ದವನ್ನು ತೆಗೆದುಕೊಂಡಿದ್ದೀವಿ, ಪ್ಲಸ್ 1 ಇಂಚು. ಓಕೆ, 5.5 ತೋಳಿನ ಉದ್ದ ಪ್ಲಸ್ 1 ಇಂಚು, 6 ಇಂಚು. 6 ಇಂಚು ಬ್ಲೌಸ್ಗೆ ಇಲ್ಲಿಂದ 3 ಇಂಚು ತೆಗೆದುಕೊಂಡ್ರೆ ಸಾಕಾಗುತ್ತೆ. ತೀರಾ ಡೌನಿಂಗ್ ಮಾಡಬೇಡಿ, ಇದು ಏನಾಗುತ್ತೆ ಇಲ್ಲಿ ಕರೆಕ್ಟಾಗಿ ಬರಲ್ಲ. ಇದು ತೋಳಿನ ಮುಂಭಾಗ ಇಷ್ಟು ಅಂತ ತಿಳ್ಕೊಳ್ಳೋಣ. ನಾನೇನೀಗ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಆಯಿತು. ಈಗೇನು ಮಾಡ್ತೀನಿ ನಾನು, ಇಲ್ಲಿಗೆ ಬೇಕಲ್ವ ಫ್ರೆಂಡ್ಸ್, ನೋಡಿ ಇಲ್ಲಿಗೆ ಬೇಕು. ಈಗ ಒಂದೇ ಒಂದು ಮಾರ್ಕನ್ನು ಹಾಕ್ತೀನಿ ನೋಡಿ, ಒಂದು ಮಾರ್ಕ್ ಹಾಕ್ತೀನಿ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಇಲ್ಲಿಗೆ ಎಕ್ಸ್ಟ್ರಾ ಮುಂದಕ್ಕೆ ತೊಗೊಂಡಿದ್ದೀನಿ. ಒಂದೇ ಶೇಪು ಫ್ರೆಂಡ್ಸ್, ಫ್ರಂಟ್ ಏನಿದೆಯೋ ಬ್ಯಾಕು ಇಲ್ಲಿ ಕರೆಕ್ಟಾಗಿ ಸ್ಟಿಚಿಂಗ್ ಬರಬೇಕು ನಮ್ಮದು. ನೋಡಿ ಈ ಥರ ಒಂದು ಶೇಪನ್ನು ಹಾಕೊಂಬಿಡಿ, ತೋಳಿಗೆ ಶೇಪ್ ಬ್ಯಾಕ್ ಶೇಪ್ ಇದು, ಬ್ಯಾಕ್ ಬ್ಯಾಕು ಇದು, ಇಲ್ಲಿಗೆ ಸ್ಟಿಚಿಂಗ್ ಬರಬೇಕು. ಇಲ್ಲಿ ಒಂದೇ ಶೇಪು ನಾನು ತೆಗೆದುಕೊಂತಾ ಇರೋದು, ಮೇನ್ ಹಾಕೊಬೇಕಾಗಿರೋದು ಮೇಲಿಂದ ಕೆಳಗೆ ಡೌನಿಂಗ್ ಎಷ್ಟು ಅನ್ನೋದು ಅಷ್ಟೇ ಫ್ರೆಂಡ್ಸ್, ಅಷ್ಟು ಹಾಕೊಂಡ್ರ. ಈಗ ಏನು ಮಾಡ್ತಾ ಇದ್ದೀನಿ ನಾನು, ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ನೋಡಿ. ಇದು ಏನು ಒಂದು ಶೇಪ್ ಇದೆಯೋ ಅದನ್ನು ನೀಟಾಗಿ ಕಟ್ಟಿಂಗನ್ನು ಮಾಡಿಬಿಡಿ ನೀವು. ನೀವು ಮೇಯ್ನು ಫಸ್ಟ್ ಶೇಪ್ ಹಾಕೋದಷ್ಟೇ ಮೇಯ್ನ್. ಈಗ ಆಯಿತಾ, ಈಗೇನು ಮಾಡಬೇಕು ನಮ್ದು ಏನಿದೆಯೋ ಇದನ್ನು ಈ ಥರ ತೆಗೆದುಕೊಳ್ಳಿ ಮೇಲ್ಗಡೆ ಕಿಕ್ಕಿ, ಅಂದರೆ ನಾವು ಉಳಿಸಿದ್ವಲ್ಲ ಅದ್ರ ಮೇಲೆ ಹಿಂಗೆ ತಂದರೆ ನೋಡ್ತಾ ಇರ್ಬೋದು ಇಲ್ಲಿ ಶೇಪ್ ರೆಡಿ ಆಯಿತು. ನೋಡಿ ಕರೆಕ್ಟಾಗಿ ನಾವು ಯಾವುದೇ ತೋಳು ಶೇಪು ತೆಗಿದಲೇ ಮುಂಭಾಗದ ಶೇಪ್ ರೆಡಿ ಆಗಿದೆ. ಕಾಣಿಸ್ತಾ ಆಯ್ತಾ ಇಲ್ವಾ, ಕಾಣಿಸ್ತಾ ಐತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಯಾವುದೇ ನೀವು ಶೇಪ್ ತೆಗೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ ಇಲ್ಲೂ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಐತೆ ನೋಡಿ, ಇಲ್ಲೂ 4 ಲೇಯರ್ಗಳು ಕರೆಕ್ಟಾಗೈತೆ, ಇಲ್ಲೂ 4 ಲೇಯರ್ಗಳು, ಇಲ್ಲೂ ಹೆಚ್ಚು ಕಡಿಮೆ ಏನೂ ಆಗಿಲ್ಲ ನೋಡ್ತಾ ಇರ್ಬೋದು. 1.5 ಇಂಚು ಎಕ್ಸ್ಟ್ರಾ ನೋಡಿ, ಇಲ್ಲೆಲ್ಲ ಶೇಪ್ ನೀವು ತೆಗೆ ಅವಶ್ಯಕತೆನೇ ಇಲ್ಲ, ಇಲ್ಲೂ ಕೂಡ 1.5 ಇಂಚ್ವರೆಗೂ ಯಾವುದೇ ನೋಡಿ, 1.5 ಇಂಚು ನಾವು ಯಾವ ಕಾಲ ತೆಗೆದುಕೊಂಡಿರ್ತೀವಿ ಅಂದ್ರೆ ಇಲ್ಲಿಂದ 1.5 ಇಂಚು ಯಾವುದೇ ಒಂದು ಶೇಪ್ ಹೋಗ್ಬಾರ್ದು ಅಂತ ಅಷ್ಟೇ. ನೋಡಿ ನೀವು ಯಾವುದೇ ಶೇಪ್ ಅನ್ನ ತೆಗೆಯುವ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ ಫ್ರೆಂಡ್ಸ್. ಈ ತರ ಮಾಡಿ ನಿಮ್ ಒಂದು ಚೂರು ಪ್ರಾಬ್ಲಮ್ಮೇ ಬರಲ್ಲ, ಕರೆಕ್ಟಾಗಿ ತೋಳು ಕಟ್ಟಿಂಗ್ ಅನ್ನೋದು ಸ್ಲೀವ್ ಕಟ್ಟಿಂಗ್ ಅನ್ನೋದು ಬರುತ್ತೆ. ಅಕಸ್ಮಾತ್ ನಮ್ಗೆ ಇಷ್ಟೇ ಬೇಕು ಇಷ್ಟೇ ಬೇಕು ಅಂದಾಗ ಏನು ಮಾಡಿ, ಒಂದು ಸ್ವಲ್ಪ ಕಡಿಮೆ ಬೇಕು ಅಗಲ ತೋಳಿನ ಅಗಲ ಅಂದಾಗ ಮಾತ್ರನೇ ನೋಡಿ ಈ ಥರ ಮಾಡ್ಕೊಂಡು ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಟಿಚ್ಚನ್ನು ಹಾಕೊಳ್ರಿ ಅಷ್ಟೇ. ನೋಡಿ ಇಲ್ಲಿಗೆ ಬೇಕಾ ನಮಗೆ, ಕರೆಕ್ಟಾಗಿಲ್ಲ ಆಯಿತು, ಇಲ್ಲೆಲ್ಲ ಕರೆಕ್ಟಾಗಿ ನಾವು ಅಕಸ್ಮಾತ್ ನಮ್ಗೆ ಇಷ್ಟ ಆದರೆ ಭಯ ಆಗುತ್ತೆ ನಿಮ್ಗೆ ಏನಂಗಿದ್ರೆ. ನೋಡಿ ಒಂದು ಚೂರು ನೋಡಿ ಇಷ್ಟು ಮುಂದಕ್ಕೆ ಪುಷ್ ಮಾಡ್ಕೊಳ್ಳಿ, ಇಷ್ಟು ನಮ್ಗೆ ಇಷ್ಟು ಬೇಕಾ ಹೇಳಬೇಕು ಅಂದರೆ ಮುಂದೆಗಡೆ ಯಾವುದೇ ರಿಂಕಲ್ಸ್ ಬರ್ದೇ ಬರಬೇಕು ಅಂದರೆ ನೋಡಿ ಈ ಥರ ನೀಟಾಗಿ ಬರಲೇಬೇಕು ಫ್ರೆಂಡ್ಸ್. ಅದು ಕಾಣಿಸ್ತಾ ಇಲ್ವಾ ನೋಡಿ, ನಾವು ಒಂದೇ ಶೇಪನ್ನು ತೆಗೆದಿದ್ದು, ನಾವು ಒಂದು ಶೇಪನ್ನು ತೆಗೆದ್ವಿ ಆದರೆ ಇಲ್ಲಿ 2 ಶೇಪು ಬಂದಿದೆ ನೋಡ್ತಾ ಇರ್ಬೋದು. ಶೇಪ್ ಇಲ್ಲೂ ಕೂಡ ಆಗಿರ್ತದೆ, ಇಲ್ಲೂ ಕೂಡ ಆಗಿರ್ತೈತೆ ನೋಡಿ, ಕರೆಕ್ಟಾಗಿ ನಮ್ಮದು ತೋಳಿನ ಶೇಪ್ ರೆಡಿ ಆಯಿತು ನೋಡಿ. ಈ ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬ್ಲೌಸ್ ಏನು ಇರುತ್ತೆ ನೋಡಿ. ಬ್ಲೌಸ್ ಇಲ್ಲಿ ನಾನು ಒಂದು ಚೂರು ಜಾಸ್ತಿ ಅನಿಸಿದ್ರಿಂದ ನಾನು ಕಟಿಂಗ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ ನೋಡಿ, ಯಾವುದೇ ಶೇಪ್ ಇಲ್ಲ. ನೀವು ಹಂಗ ಅನ್ನಂಗಿದ್ರೆ 1 ಕಾಲು ಇಲ್ಲ ಫ್ರೆಂಡ್ಸ್, ನಾವು 1.5 ವರೆಗೂ ಇಲ್ಲಿ ಏನಿರುತ್ತೋ ಈ ಪೋರ್ಷನ್, ಈ ಪೋರ್ಷನ್ ನಮಗೆ ಕರೆಕ್ಟಾಗಿ ಬರಬೇಕು ಅಂದರೆ 1.5 ನಾವಿಲ್ಲಿ ತೆಗೆದುಕೊಳ್ಳಲೇಬೇಕು ಎಕ್ಸ್ಟ್ರಾ. ನೀವು ಯಾವುದೇ ಅಳತೆಗಾಗಿರ್ಬೋದು ಕರೆಕ್ಟಾಗಿ ಲೈನಿಂಗನ್ನು ಇಟ್ಕೊಳ್ಳಿ, ಆ ಲೈನಿಂಗನ್ನು ಇಟ್ಕೊಂಡು 1 ಇಂಚು ನೋಡಿ ನಾನೇನು ಕರೆಕ್ಟಾಗಿದೆಯೋ ನೋಡಿ, ಇಷ್ಟು ಒಂದೇ ಶೇಪನ್ನು ತೆಗೀರಿ.
ಆ ಒಂದು ಶೇಪ್ ಇರೋದನ್ನ ಮುಂದೆ ಪುಷ್ ಕರೆಕ್ಟಾಗಿ ನೀವು ಅಳತೆ ನಾವೇ ಸ್ಟಿಚಿಂಗ್ ಮಾಡ್ಕೊಬೇಕು ಅಷ್ಟಕ್ಕೆ ಮಾಡಿದ್ರೆ ಇಲ್ಲಿಗೆ ನಮ್ಮದು ತೋಳಿಂದು ಮುಗೀತು ನೋಡಿ. ಇದು ಹಿಂಭಾಗದ ಶೇಪ್, ಇಲ್ಲಿ ಮುಂಭಾಗದ ಶೇಪ್ ರೆಡಿ ಆಯಿತು. ತೋರಿಸ್ತೀನಿ ಯಾವ ಥರ ಶೇಪ್ ಬಂದೈತೆ ಅಂತ. ಇಲ್ಲಿ ಬಂದೈತೆ ಈ ಥರ, ನೀಟಾಗಿ ಬಂದೈತೆ. ನಾನು ಅದು ಹೆಂಗಿತ್ತೋ ಹಂಗೆ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ, 100% ಗ್ಯಾರಂಟಿ ಕೊಡ್ತೀನಿ. ಏನಂದರೆ ನಿಮಗೆ ಮಾರ್ಕ್ ಹಾಕೋದಕ್ಕೆ ಕೆಲವು ಸಲ ಗೊತ್ತಾಗಲ್ಲ. ಈ ನನ್ನ ನಿಧಾನಕ್ಕೆ ಒಂದು ಸಲ ಅಲ್ಲ, 2 ಸಲ ನೋಡಿ ನಿಧಾನಕ್ಕೆ ಮಾಡಿ. ತುಂಬಾ ಈಸಿ, ತುಂಬಾ ಪರ್ಫೆಕ್ಟು. ಯಾವುದೇ ಫ್ರಂಟ್ ಶೇಪ್ ಹಾಕ್ತಾನೆ ನಾವು, ಬ್ಯಾಕ್ ಕಟ್ಟಿಂಗ್ ಮಾಡಿ ನಾವು ತೋಳು ಪರ್ಫೆಕ್ಟಾಗಿ ಮಾಡ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಇದೇ ಥರ ಚಿಕ್ಕ ಚಿಕ್ಕದೆಲ್ಲ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈಸಿ ಆಗಬೇಕು ನಿಮಗೆ ಟೈಲರಿಂಗ್ ಅನ್ನೋದು ಆ ಥರ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಅಷ್ಟೇ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ದಯವಿಟ್ಟು ಲೈಕ್ ಕೊಡಿ, ಏನಂದರೆ ನಂಗೆ ಖುಷಿ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಇವ್ರಿಗೆ ಲೈಕ್ ಕೊಟ್ಟರೆ ದುಡ್ಡು ಬರುತ್ತೆ, ಖಂಡಿತ ಇಲ್ಲ. ನಿಮ್ಮ ಲೈಕ್ ಕೊಡೋದ್ರಿಂದ ಏನು ನನಗೆ ದುಡ್ಡು ಬರೋಲ್ಲ, ಆದರೆ ನನಗೆ ಖುಷಿ ಅಂತೂ ಸಿಗುತ್ತೆ ಅಷ್ಟೇ. ನನಗೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.